ಹಲೋ, ಹಲೋ, ನಮಸ್ಕಾರ. ಯಾರು? ನಮಸ್ಕಾರ, ನಾವು ಧರಣೇಂದ್ರ ಕುಮಾರ್ ಅಂತ ಮಾತಾಡೋದು ಬೆಳಗಾವಿಯಿಂದ. ನಿಮ್ದು ವಿಡಿಯೋ ನೋಡಿದೆ ಇವತ್ತು, ಲೈನ್ ಮಂದು ಐಸ್ ಕೋದಂಡ ರಾಮ ಐಸಾ, ಬಹಳ ಚೆನ್ನಾಗಿ ಎಜುಕೇಟಿವ್ ಆಗಿದೆ ಜೈನ್ ಧರ್ಮದ ಬಗ್ಗೆ. ಹೌದಾ? ಬಹಳ ಚೆನ್ನಾಗಿದೆ ನಿಜವಾಗ್ಲೂ. ಜೈನರಿಗಿಂತ ನೀವು ಹೆಚ್ಚಾಗಿ ತಿಳ್ಕೊಂಡು ಎಲ್ಲ ಅರ್ಥ ಆಗೋ ರೀತಿ ಹೇಳಿದೀರ. ನಿಮ್ಮ ಆಶೀರ್ವಾದ. ಅದು ನಾನು ನಿಮ್ಮನ್ನ ಮೀಟ್ ಮಾಡಿದ್ದೀನಿ ಎಲ್ಲಿ ಅಂದ್ರೆ, ಬೆಂಗಳೂರು ನಿಮ್ಮ ಗವಿಪುರದ ಮನೆ ಪಕ್ಕದ ಮನೆಯಲ್ಲಿ. ಹೌದಾ? ಅಲ್ಲಿ ಸುಮಾರು 30 ವರ್ಷದ ಕೆಳಗೆ ಭೇಟಿ ಆಗಿದೆ ನೋಡಿ. ಹೌದಾ, ಯಾರು ಕರ್ಕೊಂಡ್ ಬಂದಿದ್ರು? ಹೀಗೆ ವಿಷಯ ಗೊತ್ತಾದಾಗ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ದೆ. ಹಸು ಬಾಳೆಹಣ್ಣು ಕೊಟ್ಟು ಬರ್ಬೇಕು ಅಂತ ಹೇಳಿದ್ರಿ, ಹೌದು ಹೋಗಿ ಹೋಗಿ ಕೂತ್ಕೊಂಡು ನನ್ನ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಹೇಳಿದ್ರು. ಬಹಳ ಚೆನ್ನಾಗಿ ಹೇಳಿದ್ರಿ ಅವಾಗ. ಹೌದಪ್ಪ. ಹೌದೌದು, ಬಹಳ ಚೆನ್ನಾಗಿ ಹೇಳಿದ್ರು. ಸುಮಾರು 1990-91 ಅಲ್ಲಿ ಇರ್ಬೇಕು ಅಂತ ಕಾಣುತ್ತೆ. ನಿಮ್ಮೂರಿಂದ ಬಂದಿದ್ರ ಅವಾಗ? ಅಲ್ಲ, ನಾನು ಬೆಳಗ್ಗೆ ಬೆಂಗಳೂರಲ್ಲಿ ಇದ್ದೆ ಅವಾಗ, ಈಗ ಬೆಳಗಾಂ ಸೆಟ್ಲ್ ಆಗಿದ್ದೀನಿ ಈಗ. ಈಗ ಹೌದಾ? ಅವಾಗ ಬೆಂಗಳೂರಲ್ಲಿ ಇದ್ದೆ, ಅಲ್ಲಿ ಕೋಲಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೋಲಾರ KGF ಬಹಳ ಜನ ಕಾಯ್ತಿದ್ರು. ಬೆಳಗ್ಗೆ 8 ಗಂಟೆಗೆಲ್ಲ ಬರ್ತೀವಿ, 7:30-8 ಗಂಟೆ ಬರ್ತಿದ್ವಿ ಮನೆಗೆ. 8 ಗಂಟೆ ಬರ್ತಿದ್ವಿ, ನೀವೇ ಸೆಲೆಕ್ಟ್ ಮಾಡಿ ಕರಿತಾ ಇದ್ರಿ. ಹೌದಪ್ಪ. ನಿಜವಾಗ್ಲೂ ನಮ್ಮ ಮುಖ ನೋಡೇ ಎಲ್ಲ ನಿಮ್ ನಮ್ ಕುಂಡ್ಲಿ ಬರ್ಬಿಡ್ತಿದ್ರಿ. ಹೌದಾ? ನಿಜ ಸ್ವಾಮಿ, ನಿಜ ಸ್ವಾಮಿ. ಇವಾಗೆಲ್ಲ ಮರ್ತಿದೆ ಅಲ್ಲಿ ಸ್ವಲ್ಪ ಆ ರೀತಿ ಇಲ್ಲ, ಇವಾಗ ಮಾತಾಡದೇ ಇಲ್ಲ ಯಾರನ್ನು. ಅವಾಗ ದಿನಕ್ಕೆ ಎಷ್ಟು ಜನ ಬರೋರು ಹೌದು, ಅಂದ್ರೆ ಬಹಳ ರಾತ್ರಿ ಜನ 12 ಹಾಲು ತುಂಬಾ ಗಂಟೆಗೆ ಕೂತಿದ್ದು, ಜನ ಊಟ ಕೂತಿರ್ತಿದ್ರು. ಮಾಡ್ತಿದ್ದೆ. ಹೌದು ಹೌದು ಎಲ್ಲ ಮುಗಿದ್ಮೇಲೆ ಅಲ್ಲಿವರೆಗೆ ಏನ್ ತಿಂತಿರ್ಲಿಲ್ಲ, ಬಿಳಿ ಬಟ್ಟೆ ಹಾಕೋತಿದ್ದೆ. ನೆನ್ಪಿದ್ಯಾ? ಹೌದೌದು, ನೆನಪಿದೆ ನೆನಪಿದೆ ನೆನಪಿದೆ. ಈ ಇಂಜಿನಿಯರ್ ಅಂತ ಗೊತ್ತು, ಇಂಜಿನಿಯರ್ ಅಂತ ಗೊತ್ತು. ಈ ವಿಡಿಯೋದಲ್ಲಿ ಅದನ್ನೇ ಹೇಳಿದಿನಲ್ಲ. ಹೌದೌದು, ಹೇಳಿದ್ರು ಹೇಳಿದ್ರು. ಚಪ್ಪಲಿ ಹಾಕೋತಿರ್ಲಿಲ್ಲ ಅವಾಗ. ಹೌದೌದು, ಹೇಳಿದ್ರು ಹೇಳಿದಿರಾ. 18 ವರ್ಷ. ಹೌದು, ನೀವು ನಮ್ಮನೆಗೂ ಕೂಡ ಬಂದಿದ್ ನೆನಪಿದೆ ನನಗೆ. ನಮ್ಮನೆ ಜಯನಗರ ಟಿ ಬ್ಲಾಕ್ ಅಲ್ಲಿ ಮನೆಗೂ ಬಂದಿದ್ರು. ಹೌದಾ? ಏನ್ ಕೆಲಸ ಮಾಡ್ತಿದ್ರು ನೀವು? ನಾನು ಇಂಜಿನಿಯರ್ ಆಗಿದ್ದೆ, ಇಂಜಿನಿಯರ್ KGF ಅಲ್ಲಿ ಇದ್ದೆ. ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಮನೆ ಕಡೆ ಬಂದೆ ಕೆಲಸ. ನಿಮ್ ಮನೆಗೆ ಯಾರ ಮನೆಗೆ ಹೋಗ್ತಿರ್ಲಿಲ್ವಲ್ಲ ಇವನು? ಇಲ್ಲ, ಅದೇನೋ ನನ್ ಪುಣ್ಯ ಅಂತ. ಅಲ್ಲ, ಏನ ಹೆಂಗ್ ಬಂದೆ ನಾನು? ನಮ್ಮ ಮನೆಗೆ ತೋರಿಸ್ತೀನಿ ಬನ್ನಿ, ಮನೆ ಕಡೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ತೋರಿಸ್ತೀನಿ ಅಂತ ಹೇಳ್ತೆ. ಅದಕ್ಕೆ ನೀವು ಯಾರಲ್ಲಿ ಬಂದಿದ್ದು ಕರ್ಕೊಂಡಾದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ನೀರ್ ತರ ಇದ್ದ ಅವನು ಇವಾಗ. ಹೌದೌದು, ನಿಜವಲ್ಲೂ ನನ್ಗೆ ಈಗ ನೋಡಿ ವಿಡಿಯೋ ಅಂದ ತಕ್ಷಣ ಬಟ್ ಹೆಂಗ್ ಕಂಡಿಡಿದಪ್ಪ ಅಹೋರಾತ್ರ. ನೀನು? ಅವನೇ ಅಹೋರಾತ್ರ. ಆ ಕಾಲದಲ್ಲಿ ಅಹೋರಾತ್ರ ಅಂತ ಹೆಸರೇ ಇರ್ಲಿಲ್ಲ ಇವ್ರು. ಇರ್ಲಿ, ಹೆಸರಿರ್ಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ಅಹೋರಾಟೇಶ ಪೆನಗೊಂಡೆ ಅಂತ ಹೇಳಿದೀನಿ. ಪೆನಗೊಂಡೆ ಅಂತ ಹೇಳಿದ್ರಿ ನೀವು, ನೆನ್ಪ ನಂಗೆ ಹೇಳಿದ್ದು ನೆನ್ಪು. ಅವಾಗ ಹೇಳಿದ್ ನೆನಪು ಬಹಳ ನಿಜವಾಗ್ಲು ನನಗೆ. ಅಲ್ಲಿ ನೀವು ಗವಿಗಾಧರ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಂದು ಬಾಳೆಹಣ್ಣು ಕೊಟ್ಟು ಬರ್ಬೇಕು ಅಂತ ಹೇಳಿದ್ರಿ. 3-4 ಸಾರಿ ನಿಮ್ಮ ಮನೆಗೆ ಬಂದಿದ್ದೀನಿ, ಎಲ್ಲ ಸಾಲ್ವ್ ಆಗುತ್ತೆ, ಕೆಲವು ಪರಿಹಾರಗಳು ಹೇಳಿದ್ರಿ, ಎಲ್ಲ ಮಾಡಿದೆ ನಾನು. ಮಾಡಿದ್ಮೇಲೆ ನಮ್ ಹ್ಯಾಪಿಯೇ, ಬಹಳ ಚೆನ್ನಾಗಿ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ವಿ. 1 ರೂಪಾಯಿ ಕೊಟ್ಟಿಲ್ಲ ನಾನು, 1 ರೂಪಾಯಿ ಕೊಟ್ಟಿಲ್ಲ, ಇಲ್ಲ ರೂಪಾಯಿ ಕೊಟ್ಟಿಲ್ಲ, ಪಾಪ. 1 ರೂಪಾಯಿ ಕೊಟ್ಟಿಲ್ಲ, ಕೊಡಕ್ ಬಂದ್ರೆ ಓಡಿಸ್ಬಿಟ್ಟಿದ್ದೆ. 1 ರೂಪಾಯಿ ಕೊಟ್ಟಿಲ್ಲ. ನಾನೇ ನಮ್ಮ ಸ್ಕೂಟರ್ ಅಲ್ಲಿ ಅಂತ ಕಾಣ್, ಸ್ಕೂಟರ್ ನಿಮ್ಗೆ ಕುಡ್ಸ್ಕೊಂಡು ಹೋಗಿದ್ದೆ ಅಂತ ಕಾಣ್. ಸ್ಕೂಟರ್ ಹೌದು, ಸ್ಕೂಟರ್ ನಮ್ಮನ್ನ ಕುಡ್ಸ್ಕೊಂಡು ನನಗೆ ಸಾರಿ ಕುಡ್ಸ್ಕೊಂಡು. ಧರಣೇಂದ್ರಯ್ಯ. ಓಕೆ, ಧರಣೇಂದ್ರ ಕುಮಾರ್, ಧರಣೇಂದ್ರ ಕುಮಾರ್ ಅಂತ. ಹೌದಾ? ಈಗ ರಿಟೈರ್ ಆಗಿದ್ದೀನಿ, ಈಗ ರಿಟೈರ್ ಆಗಿಬಿಟ್ಟಿದೀನಿ. ಹೌದಾ? ಏನ್ 25 ವರ್ಷ ಆಗೋಯ್ತಲ್ಲ. 25 ವರ್ಷ, ಸುಮಾರು 90-92-93-94 ಮಧ್ಯೆ. ಅಂತದೊಂದು ವಿಡಿಯೋ ವಾಯ್ಸ್ ಇಂದ ಕಂಡಿಡಿದೇನಪ್ಪ ನೀನು? ಹೌದು, ವಾಯ್ಸ್ ಇಂದಲೇ. ನಿಮ್ ವಾಯ್ಸ್ ನೋಡಿದ ತಕ್ಷಣನೇ, ಓ ಎಲ್ಲ ಕೇಳಿದ ವಾಯ್ಸ್, ಕೇಳಿದ ವಾಯ್ಸ್. ಹಂಗೆ ನೋಡ್ಕೊಂಡು ಪೂರ್ತಿ ವಿಡಿಯೋ ನೋಡಿದೆ ನಾನು, ಪೂರ್ತಿ ವಿಡಿಯೋ ನೋಡಿದ ತಕ್ಷಣ ನೀವೇ ಅಂತ ಕನ್ಫರ್ಮ್ ಆಗ್ಬಿಡ್ತು. ಏನು ನೀನು ನಿಜವಾದ ಫೇಸ್ ರೀಡರ್, ನೀನ್ ನಿಜವಾದ ಧ್ವನಿಯ ರೀಡರ್ ಅಪ್ಪಿ. ಒಬ್ಬ ಮನುಷ್ಯನ ವಾಯ್ಸ್ 30 ವರ್ಷದ ಹಿಂದೆ ಕೇಳಿ 30 ವರ್ಷದ ನಂತರ ನೀನ್ ಕಂಡಿಡ್ದಿದ್ಯಾ ಅಂದ್ರೆ, ಇದಕ್ಕಿಂತ ಇನ್ನೇನಾದ್ರೂ ನಿನ್ನ ಶಕ್ತಿ ಎಷ್ಟಿರ್ಬೇಕು? ಏನೋ ನಿಮ್ಮ ಆಶೀರ್ವಾದ ಸ್ವಾಮೀಜಿ, ನಿಮ್ಮ ಆಶೀರ್ವಾದ ಸ್ವಾಮೀಜಿ ಅಲ್ಲಿಂದ ನಾನು ನೋಡಪ್ಪ. ಸ್ವಾಮೀಜಿ ಅಲ್ಲ ಅನ್ಬೇಡ ಇವನ್ನ, ಅಹೋರಾತ್ರ ಇವನು. ಅಹೋರಾತ್ರ ಅವತ್ತು ನಿನ್ಗೆ ಅವತ್ತಾದ್ರೂ ಸ್ನೇಹಿತನ ತರನೇ ಇರ್ತಿದ್ದ ಅಲ್ಲೇನೋ? ಹೌದೌದೌದು, ಬಹಳ ಫ್ರೆಂಡ್ಲಿ ಆಗಿರ್ತೀರಿ, ಫ್ರೆಂಡ್ಲಿ ಆಗಿರ್ತಿದ್ರಿ ನಿಜವಾಗ್ಲು. ಫ್ರೆಂಡ್ಲಿ ಆಗಿರ್ತಿ ಎಲ್ಲರ ಹತ್ರ, ನನ್ನೊಬ್ಬನ ಹತ್ರ ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರ್ತಿ. ನಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬಂದೆ, ನಮ್ಮ ತಾಯಿ ತಂದೆಯವ್ರನ್ನ ಕರ್ಕೊಂಡ್ ಬಂದ ನೆನಪು ನಿಮ್ಮ ಹತ್ರ, ಅವ್ರನ್ನ ಕರ್ಕೊಂಡ್ ಬಂದಿದ್ದು. ಎಲ್ಲ ನೆನಪಿದೆ ನನಗೆ, ಅಷ್ಟು ನೆನಪಿದೆಯಾ ಬಂಗಾರು? ದೇವ್ರೇನೆ, ಮುಖಾಂತರ ಫೋನ್ ಮಾಡಿಸ್ದಂಗೆ ಇವನಿಗೆ ಹಳೆ ನೆನಪುಗಳೆಲ್ಲ ಜ್ಞಾಪಿಸ್ದಂಗ ಆಯ್ತು. ನೆನಪಿದೆ ಆಗಿನ ಕಾಲದಲ್ಲಿ ಎಲ್ಲ ಎಂತ ಕಷ್ಟಪಟ್ಟಿದ್ವಿ ಅಂದ್ರೆ, ಅಬ್ಬ ಅಬ್ಬ ಅಬ್ಬ. ಅಯ್ಯೋ, ಸಲಹೆ ಮೂಲಕ ಗೆದ್ದುಕೊಂಡು ಬಂದು ಇವತ್ತು ನಾನು ಲೈಫ್ ಅಲ್ಲಿ ಸೆಟ್ಲ್ ಆಗಿ ಬಹಳ ನೆಮ್ಮದಿಯಾಗಿದ್ದೀನಿ. ಒಳ್ಳೇದಾಗ. 2-3 ಸಾರಿ ಮೀಟ್ ಮಾಡಿದ್ದೆ ಅಷ್ಟೇ, ಆಮೇಲೆ ಕಾಂಟ್ಯಾಕ್ಟ್ ಆಗಲಿಲ್ಲ. ನಾನು ಬೇರೆ ಟ್ರಾನ್ಸ್ಫರ್ ಆಗೋದೆ, ಹಾಸನಕ್ಕೆ ಹೋದೆ, ಅಲ್ಲೆಲ್ಲ ಹೋಗಿ ಮತ್ತೆ ಕಾಂಟ್ಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಆದ್ರೆ ಮತ್ ಮೀಟ್ ಮಾಡಕ್ ಆಗ್ಲಿ, ಅವಕಾಶ ಆಗ್ಲಿಲ್ಲ. ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ಹೋದೆ, ನಾರ್ತ್ ಕರ್ನಾಟಕ ಎಲ್ಲ ಹೋಗ್ಬಿಟ್ಟೆ. ಆಮೇಲೆ ಹಾಸನಗೆ ಹೋದ್ನ, ಹಾಸನ ಕರ್ನಾಟಕ. ಅವಾಗ ಅಸ್ಟೆಂಟ್ ಇಂಜಿನಿಯರ್ ಇದ್ದೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ ಆದ. ಒಳ್ಳೇದಾಗ್ಲಪ್ಪ. ನೀವು ಹೇಳಿದ್ರು ತುಂಬಾ ಒಳ್ಳೇದಾಗುತ್ತೆ ಮುಂದಕ್ಕೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ, ಚೆನ್ನಾಗಿ ನೆನಪಿದೆ.
ನಂದು ಧನುಸ್ರಾಶಿ ಪುರಾಶ ನಕ್ಷತ್ರ ಶುಭ ಹೋರಾಟದ ನುಡಿಯೇ, ಜೀವನ. ಶುಭ ನುಡಿಯೇ ಶಕುನದ ಹಕ್ಕಿ ಹೌದು ಅಂತ. ಸ್ವಾಮಿ, ಹೌದು ಸ್ವಾಮಿ. ಯಾವತ್ತೇ ಆಗ್ಲಿ ಒಬ್ಬ ಶಕುನ ಹೇಳುವವನು ಹಾ ಶುಭ ನುಡಿದಿದ್ದಾನೆ ಅಂದ್ರೆ ಅವನನ್ನ ಅಲ್ಲೇ ತೊರೆದು ಬರ್ಬೇಕಂತೆ. ನೀವು ಈ ಕಾಲದಲ್ಲೆಲ್ಲ ಟಿವಿಲೆಲ್ಲ ಹಂಗಾಗ್ಬಿಡುತ್ತೆ, ಮುಳುಗೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ನೀನ್ ಹಾಳಾಗೋಗ್ತೀಯ, ಹಂಗೆ ಹಿಂಗೆ ನಿಮ್ ಮನೇಲಿ ಸಾವುಗಳಾಗುತ್ತೆ ಅಂತ ಹೇಳ್ತಾರಲ್ಲ, ಅಂತವ್ರನ್ನ ಅಲ್ಲೇ ಕಿತ್ತೊಗಿರಿ. ನಮ್ಮ ಕವಿ ದಾರಾ ಬೇಂದ್ರೆ ಕವಿ ಶುಭ ಹೇಳೋದು, ನುಡಿ ಶಕುನದ ಹಕ್ಕಿ. ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿ. ಅಹೋರಾತ್ರ ಜೀವನದಲ್ಲಿ ಇದುವರೆಗೂ ಯಾರಿಗೂ ಅಶುಭ ನುಡಿಲಿಲ್ಲ ಜ್ಯೋತಿಷ್ಯದಲ್ಲಿ, ಇವಾಗ ಬಿಟ್ಟಿದ್ದಾನೆ. ನೀವು ಆದ್ರೆ ಒಳ್ಳೇದಾಗುತ್ತೆ, ತುಂಬಾ ನಿನಗೆ ಒಳ್ಳೇದಾಗ್ ಯಾವಾಗ, ಅಂತೇಳಿ. ನಿನಗೆ ಅಲ್ಲ, ಯಾರಾದ್ರೂ ಒಬ್ರು ಬಂದು ಸಾರ್ ನಮಗ್ ಕೆಟ್ಟದಾಗುತ್ತೆ ಅಂತ ಹೇಳಿರೋರು ಬರ್ಲಿ, ಆಶ್ಚರ್ಯ ಪಟ್ಬಿಡ್ತಾನೆ. ಯಾಕಂದ್ರೆ ಜೀವನದಲ್ಲಿ ಒಬ್ರಿಗೂ ಆ ದರ ಬೇಂದ್ರೆ ಅಂತ ಮಹಾಪುರುಷ ಮಹಾಕವಿನ ನಮ್ಮ ಮನ್ಸಲ್ಲಿ ನೆನ್ಸ್ಕೊಂಡು, ವೇದಗಳು ಅದೇ ಹೇಳತ್ತೆ, ಜ್ಯೋತಿಷ್ಯ ಅದೇ ಹೇಳತ್ತೆ, ವೇದಗಳು ಹೇಳೋ ಮಾತದು ಶುಭ ನುಡಿ ಶಕುನದ ಹಕ್ಕಿ ಅಂತ. ವೇದದ ಮಾತದು ಶುಭ ನುಡಿ ಅಂತ, ಶುಭ ನುಡಿ ಎನ್ನುವುದು ವೇದದ ಮಾತದು, ಗಾದೆಯ ಹಾಗಿದೆ. ಅದನ್ನ ಇವರು ಕವನದಲ್ಲಿ ಶುಭ ನುಡಿಯ ಶಕುನದ ಹಕ್ಕಿ ಅಂತ ಬರೆದ್ರು. ಮನೇಲಿ ಮನೆ ತಲೆಯಲ್ಲಿ ಮುದ್ರೆ ಹೊಡೆದು ಬಿಡ್ತು. ಶುಭ ನುಡಿದು ಅಶುಭ ಕಾಣದ ಹಾಗೆ ಹೊರತೆಗಿತಾ ಇದ್ದ ಇವನು ಜ್ಯೋತಿಷಿಯಾಗಿ. ಆ ವ್ಯಕ್ತಿ ಇವಾಗ ಡಾಕ್ಟರ್ಗಳ ಹತ್ರ ಹೋದ್ರೆ ನಿನಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್, ಇನ್ನಾಯ್ತು ಇನ್ನು 6 ತಿಂಗಳು ಅಂತಾರೆ. ಆ ಅದೇ ಡಾಕ್ಟರು ಅವನಿಗೆ ಇದು ಸಾಮಾನ್ಯ ಜ್ವರನ ಅಂತ ಹೇಳಿ ಕ್ಯಾನ್ಸರ್ ಮೆಡಿಸಿನ್ ಕೊಟ್ಬಿಟ್ಟು ಅವನಿಗೆ ಗೊತ್ತಿಲ್ದಂಗ ಅವನ್ನ ಕ್ಯೂರ್ ಮಾಡಿದ್ರೆ ಹೆಂಗಿರ್ತ? ಏ ಇದೇನು, ಇದು ಇದು ಮಾಮೂಲಿ ಜ್ವರ ಬಂದಿದೆ, ಇದಕ್ಕೆಲ್ಲ ಯಾಕೆ ಹೆದರ್ತೀರಿ ಅಂತ ಹೇಳಿ ಹೇಳಬೇಕು. ಅವನು ಡಾಕ್ಟರ್ ಮಾತಿನಲ್ಲೇ ವಾಸಿ ಮಾಡ್ತಾರೆ. DVG ಅವರು ಜ್ಞಾಪಕ ಚಿತ್ರ ಶಾಲೆ ಎನ್ನುವ ಪುಸ್ತಕದಲ್ಲಿ ಗುಂಡಪ್ಪ ಡಾಕ್ಟರ್ ಬಗ್ಗೆ ಹೇಳ್ತಾರೆ. ಗುಂಡಪ್ಪ ಡಾಕ್ಟರ್ ಅದೇ ಗವಿಪುರಂ ಅಲ್ಲಿ ನಾವಿದ್ವಲ್ಲ ಅಲ್ಲೇ ಇದ್ರಂತೆ ಗುಂಡಪ್ಪ ಡಾಕ್ಟರ್. ಇವ್ರಿಗೊಂದ್ಸಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವಾಗೋಗಿ ಅವ್ರ ಹತ್ರ ಹೋಗ್ತಾರೆ. ಹೋಗಿ ಗುಂಡಪ್ಪ ಡಾಕ್ಟರ್ ಏನೋ ಬಂದಿದ್ದೋ, ಇವ್ರ ಹೆಸರು ಗುಂಡಪ್ಪ ಅವ್ರ ಹೆಸರು ಗುಂಡಪ್ಪ ಅಲ್ವಾ, ಏನೋ ಬಂದಿದ್ದೋ ಅಂತ ಹೇಳಿದ್ರೆ ಇರೋ ಇನ್ನೊಂದ್ ಪೇಷಂಟ್, ಇರೋ ಇನ್ನೊಂದ್ ಪೇಷಂಟ್ ಅಂತ ಹಂಗೆ ಕೂಡ್ಸಿ ಬಾರ ನನ್ ಜೊತೆಗೆ ಅಂತ ಹೇಳಿ ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ಕರ್ಕೊಂಡೋಗಿ ಮನೇಲಿ ಊಟ ಮಾಡೋಣ ಎದ್ದಳ ಅಂತ ಹೇಳಿ ಇಬ್ರು ಊಟ ಮಾಡ್ತಾರೆ. ಊಟ ಮಾಡಿದ್ಮೇಲೆ ಹೋಗೋ ಇನ್ನು ಮನೆಗೆ ಅಂತಾರೆ. ಇವ್ರು ಆಯ್ತು ಹೋಗ್ಬಿಟ್ಟು ಬರ್ತೀನಿ ಡಾಕ್ಟ್ರೆ ಅಂತಾರೆ. ಆದ್ರೆ ಇವ್ರಿಗೆ ಮನೆಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಹೊಟ್ಟೆ ನೋವೇ ಇಲ್ಲ ಅಂತ. ಅವ್ರು ಹೋಗಿ ಡಾಕ್ಟರ್ಗೆ ಹೇಳೂ ಇಲ್ಲ ಹೊಟ್ಟೆ ನೋವು ಅಂತ. ಅವ್ರ ಮುಖ ಸಮುದ್ರಕ್ಕೆ ನೋಡಿ ಆ ಡಾಕ್ಟ್ರು, ಇವನು ಹೊಟ್ಟೆ ನೋವಿಗೆ ಬಂದಿದ್ದಾನೆ ಅಂತ ಗೊತ್ತು. ಮನೆಗೆ ಕರ್ಕೊಂಡೋಗಿ ಊಟದಲ್ಲಿ ಅವನಿಗೆ ಏನ್ ಮೆಡಿಸಿನ್ ಬೇಕೋ ಅದನ್ನ ಹಾಕ್ಬಿಟ್ಟು ಅವನಿಗೆ ಗೊತ್ತಿಲ್ದಂಗೆ ಕಳಿಸ್ಬಿಟ್ಟಿದ್ದಾರೆ. DVG ಹೇಳ್ತಾರೆ ಡಾಕ್ಟರ್ ಅಂದ್ರೆ ಹಂಗಿರ್ಬೇಕು, ಗೊತ್ತಿಲ್ಲದಂಗೆ ಟ್ರೀಟ್ ಮಾಡಿ ಕಳಿಸ್ಬಿಟ್ರು. ಇವಾಗ ಇವ್ರಿಗೆ ಕ್ಯಾನ್ಸರ್ ಅಂತೆ, ಇವ್ರಿಗೆ ಅದಂತೆ, ಇದು ಇದಂತೆ ಅಂತ ಹೇಳೋ ಬದ್ಲು ಡಾಕ್ಟ್ರು ನಂಬಿ ಬಂದಿದ್ದಾರೆ ಪೇಷಂಟ್. ಆಯ್ತು ಫೀಸ್ ತಗೊಳ್ಳಿ, ಇಲ್ಲ ಇದೇನಂತ ಸಾಮಾನ್ಯ ಜ್ವರ ಅಂತ ಪೇಷಂಟ್ಗೆ ಹೇಳ್ಬಿಟ್ಟು ಗೊತ್ತಿಲ್ದಂಗೆ ಒಳ್ಳೆ ಕೀಮೋಥೆರಪಿ ಆದ್ರೂ ಮಾಡಿ, ಯಾವ ಥೆರಪಿ ಆದ್ರೂ ಮಾಡಿ ಹೇಳಿದ್ರೆ ಎಷ್ಟ್ ಚೆನ್ನಾಗಿ ಕ್ಯೂರ್ ಆಗ್ಬಿಡ್ತಾನೋ. ಅರ್ಥ ಆಯ್ತೇನೋ? ಹೌದೌದೌದೌದು. ಆಯ್ತಪ್ಪಿ, ತುಂಬಾ ಸಂತೋಷ ನೀವು ಫೋನ್ ಮಾಡಿದ್ರು. ನಿಜವಾಗ್ಲೂ ನಿಮ್ಮನ್ನ ಈಗ ಎದುರು ಮಾತಾಡ್ಸ್ದಂಗೆ ಆಗ್ತಾ ಇದೆ, ನಮಗೆ ನಿಮ್ಮ ಮನೆಯಲ್ಲಿ ಮಾತಾಡ್ಸ್ದಂಗೆ ಆಗ್ತಾ ಇದೆ. ನಿಮ್ ಕೈಲಿ ಅವಾಗೆಲ್ಲ ಶ್ರೀರಾಮ ಜನ್ಮಭೂಮಿ ಅಯೋಧ್ಯಾ ಅಂತ ಬರೆಸ್ತಿದ್ದೆ, ನೆನ್ಪಿದ್ಯಾ? ನನಗದು ನೆನ್ಪಾಗ್ತಿಲ್ಲ, ನೆನಪಾಗ್ತಾ ಇಲ್ಲ. ಏನೋ ಬರೀರಿ ಅಂತ ಹೇಳಿದ್ರೆ, ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ರೀಡ್ ಎಲ್ಲ ಮಾಡ್ತಿದ್ದೆ. ಏನು ಬರೆಸ್ತಾ ಇದ್ರಿ ಕೈಯಲ್ಲಿ? ಬರೆಸ್ತಾ ಇದ್ರಿ? ಏನೋ ಅರಸಿ ಹ್ಯಾಂಡ್ ರೈಟಿಂಗ್ ಎಲ್ಲ ರೀಡ್ ಮಾಡ್ತಿದ್ದೆ ಅವಾಗ ಚಿಕ್ಕ ವಯಸ್ಸಲ್ಲೇನೋ ಕಲಿಯೋ ವಯಸ್ಸು. ನಿಮ್ಮಿಂದಾನೇ ಕಲಿತೀನಿ, ನೀವೇ ಒಂದು ಪುಸ್ತಕ, ನಿಮಗ್ ನಾನ್ ದುಡ್ಡು ಕೊಡ್ಬೇಕು, ನಿಮ್ಮ ಹತ್ರ ಇಸ್ಕೋಬಾರ್ದು ಅಂತ ಹೇಳ್ತಿದ್ದೆ, ನೆನ್ಪಿದ್ಯಾ? ಆಯ್ತು, ತುಂಬಾ ಸಂತೋಷ ಆಯ್ತು. ಈ ವಿಡಿಯೋನ ಹಂಚ್ಕೋಬೋದಾ ನಿಮ್ ಮಾತುಗಳನ್ನ? ಖಂಡಿತ ಹಂಚ್ಕೊಳ್ಳಿ, ಖಂಡಿತ ಹಂಚ್ಕೊಳ್ಳಿ. ಆಮೇಲೆ ನೀವು ಇನ್ನೊಂದು ಕಾರ್ಕಳ ಮತ್ತು ವೇಣುರದಿದೆಯಲ್ಲ, ಅಕ್ಷರಶಃ ಸತ್ಯ. ಹೌದೌದು, ಅಕ್ಷರಶಃ ನಾನು ಓದಿದ್ದೆ ಅದನ್ನ. ಇದನ್ನ ಇದನ್ನ ಯಾಕೆ ಹಾಕೋದು ಅಂದ್ರೆ, ಇದು ನೋಡು, ಅದು ಅಕ್ಷರಶಃ ಸತ್ಯ ಅದು. ಮತ್ತೆ DVG ಅವರ ಈ ಕತೆ ಇದೆಯಲ್ಲ, ಯಾರಾದ್ರೂ ಈ ಆಡಿಯೋನ ಡಾಕ್ಟರ್ ಕೇಳಿಸ್ಕೊಂಡ್ರೆ ಅವ್ರ ಪರಿವರ್ತನೆ ಆದ್ರೆ ನಮ್ಮ ಇಬ್ಬರಿಗೂ ನಿಮಗೂ ಪುಣ್ಯ ಬರುತ್ತಲ್ಲ. ಅದಕ್ಕೆ ಹಾಕೋಣ ಇಲ್ಲ ಇದನ್ನ. ಓಕೆ, ಹಾಕಿ ಅದನ್ನ, ಖಂಡಿತ. ಬಹಳ ಸಂತೋಷ, ಪೆನುಗೊಂಡೆ ಕೂಡ ಹೋಗಿದ್ದೆ ನಾನು ನಿಮ್ಮ ಊರಿಗೆ. ಅಜಿತನಾಥ ಸ್ವಾಮಿ ಪೆನುಗೊಂಡ. ಓಕೆ ಓಕೆ ಓಕೆ, ಅಂದ್ರೆ ಪಾಶ್ನಾಥ್ ಮಂದಿರ ಇದೆ. ಇವನು ಹುಟ್ಟೂರು ಅಂದ್ರೆ ಹುಟ್ಟೂರು ಪೆನುಗೊಂಡೆ ಅಮ್ಮನದು, ಇವನು ತಂದೆದು ಪಾತಪಾಳ್ಯ ಅಂತ, ಬಾಗೇಪಲ್ಲಿ ತಾಲೂಕು ಕೋಲಾರ ಜಿಲ್ಲೆ ಪಾತಪಾಳ್ಯ. ಅದು ಕೇಳಿ, ಪಾತಪಾಳ್ಯ ನಮ್ಮ ಕೋಲಾರ ಜಿಲ್ಲೆ ಪಾತಪಾಳ್ಯ. ಪೆನುಗೊಂಡೆಲಿ 1400 ವರ್ಷಗಳ ಹಿಂದಿನ ಸುಮಾರು 3,000 ವರ್ಷಕ್ಕೂ ಹಳೆಯದಾದ
ಮೂರ್ತಿ 1400 ವರ್ಷಗಳ ಹಿಂದೆ ಪೆನುಗೊಂಡೆಗೆ ಬಂದು ಅಲ್ಲಿ ಪ್ರತಿಷ್ಠೆ ಆಗತ್ತೆ. ಅದನ್ನ ಪಚ್ಚಕಳ್ಳು ಪಾರ್ಶ್ವನಾಥ ಅಂತಾರೆ. ಪಾರ್ಶ್ವನಾಥ ಸ್ವಾಮಿ ಪಚ್ಚೆ ಆ ರೀತಿಯ ಸುಂದರ ಮೂರ್ತಿಯ 7 ಹೆಡೆಯ ಸರ್ಪ ಇದೆಯಲ್ಲ ತಲೆ ಮೇಲೆ, ಹೌದು ಸ್ವಾಮಿ ಹೌದು, ಆ ಸರ್ಪದ ನಾಲಿಗೆಗಳು ಪಚ್ಚಕಲ್ಲಲ್ಲೇ ಮಾಡಿದ್ದಾರೆ. ಇವತ್ತು ಮುರಿದಿಲ್ಲ. ಹೌದೌದು ಆ ಕಲ್ಲಿನ ಮೂರ್ತಿ ಇದೆಯಲ್ಲ ಪಚ್ಚಕಲ್ಲು, ಅದು ಜಮ್ ಸ್ಟೋನ್, ಅದು ಜಮ್ ಸ್ಟೋನ್, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಹೌದೌದು ಅಂತ ಮೂರ್ತಿ ಅಲ್ಲಿರೋದು ಏನ ಆಶ್ಚರ್ಯ ಅಪ್ಪ. ಅದು ಹೋಗಿ ನೋಡಿದೀನಿ, ಅಲ್ಲಿಗೆ ಹೋಗಿದ್ದೀನಿ ಅಲ್ಲಿ ಪೂಜೆಗೆ ಹೋಗಿದ್ದೆ, ಅಲ್ಲಿ ಮನಸ್ತಂಭ ಆಗ್ತಾಗ ಪೂಜೆ ಹೋಗಿದ್ದೆ ಪಂಚಾಂಬ. ಅಲ್ಲಿ ಚತುಸ್ಸಮಯ ಆರಾಧನೆ ನಡೀತಿತ್ತು, ಅಂದ್ರೆ ಚತುಸ್ಸಮಯ ಅಂದ್ರೆ ಜೈನರು, ಬೌದ್ಧರು, ನಮ್ಮ ಸನಾತನ ಧರ್ಮ ಆಯ್ತಾ, ಮತ್ತೆ ಅಲ್ಲಿ ಮುಸಲ್ಮಾನ ಧರ್ಮ, ಇಷ್ಟು ಧರ್ಮಗಳು ಸಮ್ಮಿಲನದಿಂದ ಒಂದಾಗಿ ಪ್ರೀತಿಯಿಂದ ಬದುಕ್ತಿದ್ರು. ಯಾವುದೇ ಜಗಳಗಳಿಲ್ಲದೆ ಇವರೇ ಒಂದು ದೇವಸ್ಥಾನ, ನರಸಿಂಹ ದೇವಸ್ಥಾನ ಅಲ್ಲಿ, ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಅದನ್ನ ಬಿಟ್ಟು ಕೊಡ್ತಾರೆ ಮಸೀದಿ ಮಾಡಿ ಅಂತ. ಅನ್ಯೋನ್ಯತೆಯಿಂದ ಬೆಳೆದಂತ ನಗರ ಅದು. ಹಾಗೆ ಜೈನರ ಬಸದಿಯಲ್ಲಿದೆ, ಸರಸ್ವತಿಯ ಮೂರ್ತಿ ಇದೆ ಅಲ್ಲಿ, ಸರಸ್ವತಿ ಅಜಿತನಾಥ ಮಂದಿರದಲ್ಲಿ ಇದೆ ಸರಸ್ವತಿ. ಹೌದು, ಅಜಿತನಾಥ ಮಂದಿರ ಈಗ ಪೂರ್ಣ ಜೀರ್ಣೋದ್ಧಾರ ಆಗಿದೆ ಸ್ವಾಮಿ. ಹೌದು, ನೀವೇ ಎಲ್ಲ ಮಾಡಿದಿರಿ. ಅದ್ರಲ್ಲಿ ನೀವು ತುಂಬಾ ಥ್ಯಾಂಕ್ಫುಲ್ ಹೇಳ್ಬೇಕು ಅಂದ್ರೆ ನಮ್ಮ ಹಂಪ ನಾಗರಾಜಯ್ಯನವರು. ಹೌದೌದು ಹಂಪ ಅವ್ರದ್ದೊಂದು ಕತೆ ಗೊತ್ತಾ ನಿಮ್ಗೆ? ಯಾವ್ದು ಕತೆ ಸ್ವಾಮೀಜಿ? ಅಯ್ಯೋ ಅದೊಂದು ಹೇಳ್ಬೇಡ, ತುಂಬಾ ಇಂಟ್ರೆಸ್ಟಿಂಗ್ ಕಹಾಣಿ ಅದು. ಅವರು ಹಂಪ ನಾಗರಾಜಯ್ಯನವರು ತುಂಬಾ ಶ್ರೇಷ್ಠವಾದ ವ್ಯಕ್ತಿ. ಅವರು 80ನೇ ವರ್ಷದ ಶಾಂತಿಯ ಹುಟ್ಟು ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕು ಅಂತ ಮಕ್ಕಳೆಲ್ಲ ಅನ್ಕೊಂಡ್ರು. ಏ ಅವ್ರೆಲ್ಲ ಬೇಡ ಬೇಡಪ್ಪ, ನನಗೆ ಏನು ಬೇಡ, ನನ್ಗೆ ಯಾವ್ದು ಬರ್ತ್ಡೇ ಗಿರ್ತ್ಡೇ ಮಾಡಿದ್ರೆ ನಾನು ಮಾತಾಡೋದಿಲ್ಲ ನಿಮ್ಮನ್ನ ಅಂತ ಗಲಾಟೆ ಮಾಡಿದ್ರು. ಎಲ್ಲ 80 ವರ್ಷದವರೆಲ್ಲ ತುಂಬಾ ಜೋರಾಗಿ ಸಮಾರಂಭಗಳು ಮಾಡ್ಕೋತಾರೆ ಅವ್ರಿಗೆ. 80ನೇದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೋತಾರೆ. ಅಂತದಂತ ಫೇಮಸ್ ಪರ್ಸನಾಲಿಟಿ, ಜೈನ ಪುರಾಣವನ್ನ, ಜೈನ ಕಥಾಕೋಶವನ್ನ ಕನ್ನಡಕ್ಕೆ ತುಂಬಾ ಇಳಿಸಿದವರು, ಎಲ್ಲರಿಗೂ ನಿಮ್ಗೆಲ್ಲ ಇವತ್ತು ಸಿಗೋಂಗ್ ಮಾಡಿದವರು. ಹೌದೌದು, ಇವತ್ತಿಗೂ ಅವರು ಇರೋದು ನಮ್ ಜೊತೆ, ಪುಣ್ಯ ನಮ್ಮೆಲ್ಲರದು. ಈ ಮೊನ್ನೆ ಹುಟ್ಟಿದ ಆಯ್ತು, ಈಗ ಹುಟ್ಟಿದ ಆಯ್ತಪ್ಪ, ಅದು 81 85 ಅಲ್ವಾ, 85ನೇ ವರ್ಷ ಆಯ್ತು. ಅದೇ 5 ವರ್ಷದ ಹಿಂದಿನ ಕತೆ ನಿಮ್ಗೆ ಹೇಳ್ತಾ ಇರೋದು. ಅವ್ರ ಮಗಳು ಆರತಿ ಹಂಪ ನಾಗರಾಜಯ್ಯ ಅಂತ, ಹೆಚ್ಚನ್ನ ಆರತಿ ಅಂತ ಇದ್ರೆ ದೂರದರ್ಶನದಲ್ಲಿ ಆಯ್ಮನು. ಅಷ್ಟೇ ಸಾತ್ವಿಕ ಅವರು. ಏನ್ ಮಾಡ್ತಾರೆ, ಆಯ್ತು ಅಪ್ಪನಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವು ಬರ್ತ್ಡೇ ಯಾಕೆ ಮಾಡೋದು ಅಂತ ಸುಮ್ನೆ ಆಗ್ಬಿಡ್ತಾರೆ. ಆದ್ರೆ ಅವರು ಅದೇ ಟೈಮ್ಗೆ ಅವ್ರನ್ನ ಇಟಲಿಗೆ ಕರೀತಾರೆ ಸನ್ಮಾನಕ್ಕೆ. ಇವರೆಲ್ಲ ಇಟಲಿಗೆ ಹೋಗ್ತಾರೆ, ಅವರು ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಜರ್ಮನಿನೋ ಇಟಲಿನೋ ಎಲ್ಲ ಕಡೆ ತುಂಬಾ ಚೆನ್ನಾಗಿ ನೋಡ್ಕೊಂಡು ವಾಪಸ್ ಬರ್ತಾ ಇರ್ತಾರೆ. ವಾಪಸ್ ಬರ್ತಾ ಇದ್ರೆ ಅಲ್ಲಿ ಮೇಲ್ಗಡೆ ಏರ್ ಹೋಸ್ಟರ್ಸು ವಾಪಸ್ ಇಂಡಿಯಾಗ್ ಬರ್ಬೇಕಾದ್ರೆ ಇವ್ರನ್ನ ಕೇಳ್ತಾರೆ, ಇವ್ರನ್ನ ನೋಡಿದ್ರೆ ಯಾರೋ ದೊಡ್ಡ ವ್ಯಕ್ತಿ ಇದ್ದಂಗಿದಾರಲ್ಲ ಅಂತ ಹೇಳಿದ್ರೆ, ಆರತಿ ಹೇಳ್ತಾರೆ ನಮ್ ತಂದೆ ಇವರು ಹಂಪ ನಾಗರಾಜಯ್ಯ ಅಂತ ಒಬ್ಬ, ಅವ್ರ ಬಗ್ಗೆ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಹಂಗೆ ಹೇಳ್ತಾ ಅವ್ರಿಗೆ ಗೊತ್ತಾಗತ್ತೆ ಏರ್ ಹೋಸ್ಟ್ರೆಸ್ಗೆ ಅವತ್ತು ಅವ್ರದ್ದು ಹುಟ್ಟು ಹಬ್ಬ ಅಂತ. ಏರೋಪ್ಲೇನ್ ಅಲ್ಲಿ ಎಲ್ಲ ಏರ್ ಹೋಸ್ಟರ್ಸ್ ಎಲ್ಲ ಟೋಟಲ್ ಏರೋಪ್ಲೇನ್ ಆಕಾಶದಲ್ಲಿ ಅವ್ರಿಗೆ ವಿಶ್ ಮಾಡ್ತಾರೆ. ಅಂದ್ರೆ ಯಾರು ಅಲ್ಲೇ ದೇವಲೋಕ ಇದ್ದಂಗೆ ಅದು ಆಕಾಶ. ಅಂದ್ರೆ ಯಾರು ನಾವು ಬಯಸಿದ್ರೆ ಬರೋದಲ್ಲ ಹುಟ್ಟುಹಬ್ಬ, ಬಯಸದಿದ್ರೆ ಬಿಡೋದಲ್ಲ ಭಾಗ್ಯ. ದೇವತೆಗಳು ಅವರ ಹುಟ್ಟುಹಬ್ಬನ ಯಾಕೆ ಅವ್ರಿಗೆ ಗೊತ್ತಾಗುತ್ತೆ ಏರ್ ಹೋಸ್ಟ್ರೆಸ್ಗೆ ಅಂದ್ರೆ ಇವ್ರನ್ನ ಸೆಂಡ್ ಆಫ್ ಮಾಡೋದಕ್ಕೆ ಇವ್ರಿಗೆ ತುಂಬಾ ಗೌರವ ಕೊಟ್ಟು ತುಂಬಾ ಜನ ಬಂದಿರ್ತಾರೆ ಏರ್ಪೋರ್ಟ್ಗೆ ಸೆಂಡ್ ಆಫ್ ಮಾಡೋದಕ್ಕೆ. ಆವಾಗ ಅವ್ರ ಏರ್ ಹೋಸ್ಟ್ರೆಸ್ ಅವರೆಲ್ಲ ನೋಡ್ಬಿಟ್ಟು ಏನಿದು ಇಷ್ಟು ಜನ ಬಂದಿದಾರೆ ಏನು ಇವತ್ತು ಅಂತ ಹೇಳಿದ್ರೆ ಆವಾಗ ಗೊತ್ತಾಗತ್ತೆ ಅವ್ರಿಗೆ. ಅಂದ್ರೆ ಏನೂ ಬೇಡ ಅಂದ್ಕೊಂಡ್ರು ಬಿಡೋದಿಲ್ಲ ದೇವ್ರು. ಆ ಸಿಂಪ್ಲಿಸಿಟಿಗೆ ಎಂತ ದೇವ್ರು ನೋಡ, ಹೆಂಗ್ ಸೆಲೆಬ್ರೇಟ್ ಮಾಡಿದ್ರು ಅವ್ರ ಬರ್ತ್ಡೇ ಅಲ್ಲೇನಾ. ಹೌದೌದು ಸ್ವಾಮಿ, ಹೌದು ಸ್ವಾಮಿ ಸ್ವಾಮಿ ಅಲ್ವಾ, ಹಿರಿಯರು ನೀವು. ಹಿರಿಯಲ್ಲಪ್ಪ, ನಾವಿಬ್ರು ಫ್ರೆಂಡ್ಸ್, ಇನ್ನು ನೀವು ದೊಡ್ಡವರು. ಅವ್ರ ಹಂಪ ನಾಗರಾಜ ನಮ್ ಪಕ್ಕದ ಊರಿನವರು, ನಮ್ದು ಶ್ರಾವಣಹಳ್ಳಿ.
ಗೌರಿಬಿದನೂರು ತಾಲೂಕು ಚಾವನಹಳ್ಳಿ, ಅವರು ಹಂಪ ನಾವು ನೀವು ಪಕ್ಕದವ್ರೆ ಪಾತಪಾಳ್ಯ ಬಾಗೇಪಲ್ಲಿ ಪಾತಪಾಳ್ಯ ನಾವೆಲ್ಲ ಕೇಳಿ ಪಾತಪಾಳ್ಯ ಕೇಳಿದೀನಿ, ಪಾತ್ರ ಕೇಳಿದೀನಿ. ಆಮೇಲೆ ಇನ್ನೊಂದು ನನ್ನೊಂದು ನಿಮ್ಮ ಒಂದು ಬೇಡಿಕೆ ಏನು ಅಂದ್ರೆ, ದಯವಿಟ್ಟು ಒಂದ್ಸರಿ ನೀವು ಇದಕ್ಕೆ ಪೆನುಗೊಂಡೆ ಹೋದಾಗ ಅಷ್ಟನಾಥ ಸ್ವಾಮಿ ಮಂದಿರ ಪ್ಲಸ್ ಅಜಿತನಾಥ ಸ್ವಾಮಿ ಮಂದಿರಕ್ಕೂ ದಯವಿಟ್ಟು ಹೋಗಿ ಬನ್ನಿ. ಇಲ್ಲ ಅದು ಸರಸ್ವತಿ ಮೂರ್ತಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ, ಆಡಿಯೋ ವಿಡಿಯೋ ಮಾಡಿದ್ದೀನಿ ಮಾಡಿದ್ದಾರೆ ಸರಸ್ವತಿ ಮೂರ್ತಿ ನೋಡ್ಕೊಂಡ್ ಬನ್ನಿ, ಬಹಳ ಆಡಿಯೋದಲ್ಲಿ ಹೇಳಿದ್ನಲ್ಲ ನಮ್ ತಾಯಿ ಚಿಕ್ಕ ವಯಸ್ಸಲ್ಲಿ ಅಜಿತನಾಥ ಮಂದಿರದಲ್ಲಿ ಆಟ ಆಡ್ಬೇಕಾದ್ರೆ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಅಲ್ಲಿ ಅಜಿತನಾಥ ವರಂಡಾ ಇದೆಯಲ್ಲ ಅಲ್ಲಿ ಇವರು ಕೂತ್ಕೊಂಡು ಜೈನ ಮುನಿಗಳು ದಿಗಂಬರ ಜೈನಗಳು ಕೂದಲು ಕಿತ್ಕೊಳ್ಳೋರಂತೆ ಈ ತಲೆ ಕೂದಲೆಲ್ಲ ನೀವು ಮಾಡಿದ್ರಿ ಅಂತ ಅದನ್ನ ಮಕ್ಕಳೆಲ್ಲ ನೋಡಿದಾರೆ ಇವರು ನೀವು ಮಾಡ್ಕೊಂಡ್ರಿ ಅಂತ ಕೇಳಿ. ಅದು ಅದೇ ಮಂದಿರದ ನೋಡಪ್ಪ ಎಲ್ಲಿಂದ ಎಲ್ಲಿ ಲಿಂಕು ಆ ವಿಡಿಯೋ ನೀನ್ ನೋಡೋದೇನು ನೀನ್ ಮತ್ತೆ ಫೋನ್ ಮಾಡೋದೇನು ಏನು ಆಶ್ಚರ್ಯ ಅಲ್ಲ ಬಹಳ ಸುಂದರವಾಗಿ ಮಾಡಿದ್ದಾರೆ ನಿಜವಾಗ್ಲು ಬಹಳ ಚೆನ್ನಾಗಿದೆ ಅದು ನೀವು ಒಂದ್ಸರಿ ನೋಡಬೇಕು ಅದನ್ನ ನಿಮ್ಮೂರೇ ಅದು ಅಯ್ಯೋ ನಾ ಹುಟ್ಟಿದಾಗ್ಲಿಂದ ಅದ್ರ ಪಕ್ಕದಲ್ಲಿ ಇಲ್ಲಿ ಮಾಡಿ ಈಗ್ಲೇ ಹೋಗಿದ್ದೀನಿ ರೀಸೆಂಟ್ ಆಗಿ ಹೋಗಿದ್ದೆ ರೀಸೆಂಟ್ ಆಗಿ ಹೋಗಿದ್ರ ಅಲ್ಲಿ ಮಕ್ಕಳು ಸ್ವಲ್ಪ ವಿದ್ಯಾಭ್ಯಾಸ ವೀಕ್ ಇರೋರ್ಗೆ ಅಲ್ಲಿ ಹೋಗ್ತಾರೆ ಅಲ್ಲಿ ಪೂಜೆ ಮಾಡ್ತಾರೆ ಅನುಗ್ರಹ ಪಡೆಯೋದಕ್ಕೆ ಪೂಜೆ ಮಾಡ್ತಾರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅಕ್ಷರಾಭ್ಯಾಸ ಮಾಡ್ತಾರೆ ಹೌದು ಅದ್ರ ಪಕ್ಕದಲ್ಲಿ ಒಂದು ಬಾವಿ ಇದೆ ಕೃಷ್ಣದೇವರಾಯ ಈಜಾಡ್ತಿದ್ದ ಬಾವಿ ಅದು ಆ ಬಾವಿಲೇ ನಾವು ಈಜು ಕಲ್ತಿರೋದು ಆಕ್ಚುಲಿ ಅಜಿತನಾಥ ಮಂದಿರದ ಹತ್ರ ಇರೋದು ಪಾಲೊಕ್ಕಿರಿ ಪಸಿರೊಕ್ಕಿರಿ ಈ ಕಡೆ ಇದೆ ಇನ್ನೊಂದು ಎರಡರಲ್ಲೂ ನಾವು ಈಜಾಡಿದೀವಿ ಆ ಪಸಿರೊಕ್ಕಿರಿಯಲ್ಲಿ ಮೊನ್ನೆ ನೀರೆಲ್ಲ ತೆಗೆದ ಮೇಲೆ ನೋಡಿದ್ರು ಒಂದು ಆಂಜನೇಯ ವಿಗ್ರಹ ಕಾಣಿಸ್ತಲ್ಲಿ ಆಂಜನೇಯ ವಿಗ್ರಹ ತುಂಬಾ ಒಳ್ಳೆ ಊರು ಅದು ಇವನ್ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರೆ ಆ ಊರಲ್ಲಿ ಹುಟ್ಟಿದಾನೆ ಕೃಷ್ಣದೇವರಾಯರ ಕ್ಯಾಪಿಟಲ್ ಆಗಿತ್ತು ಇವತ್ತಿಗೂ ಅಲ್ಲಿ ಗಗನ್ ಮಹಲ್ ಇದೆ ತಿಮ್ಮರಸು ಸಮಾಧಿ ಇದೆ ನಮ್ಮ ಮುಂದಿನ ಬುಕ್ ಅಲ್ಲಿ ಆ ಕತೆ ಬರುತ್ತೆ ಅಲ್ಲಿ ನಡೆದ ಒಂದು ಕತೆ ಸರಿ ಸರಿ ಆಮೇಲೆ ಇನ್ನೊಂದ್ ನನ್ನೊಂದು ಬೇಡಿಕೆ ಇನ್ನೊಂದೇನು ಅಂದ್ರೆ ನೀ ಸಿರಿವಲಯ ಬಗ್ಗೆ ಸ್ವಲ್ಪ ನೀವು ಬೇಡ ಕಣ ಸುಮ್ಮನೆ ಬಿಟ್ರು ಇವನಷ್ಟು ಸಿರಿವಲಯ ಮಲ್ಲಿಗೆ ಕಣ ಇವ್ ಕಷ್ಟ ಏನಿಲ್ಲ ಅದನ್ನ ಅದು ದಾಖಲೆ ಆಗೋಗಿದೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಮುಂದುವರಿತಾ ಇಲ್ಲ ಮುಂದುವರಿತಾ ಇಲ್ಲ ಇದೆ ಇದೆ ನಮ್ಮ ಹತ್ರ ಇವನ ಹತ್ರ ಇದೆ ಸಿರಿಭೂವಲಯ ಎರಡು ವಾಲ್ಯೂಮ್ ಇದೆ ಮತ್ತೆ ಇವ್ರು ಮಾಡಿದ್ದು ಮೋಹನ್ ಮೋಹನ್ ಮಾಡಿದ್ದು ಮೋಹನ್ ಅದು ವಿಶ್ವದಲ್ಲೇ ಅದ್ಭುತ ಪುಸ್ತಕ ಅದ್ಭುತ ಅಂತ ಸುಧಾರ್ಥಿ ಹಾಸನದವ್ರು ಕೂಡ ಮಾಡಿದ್ದಾರೆ ಸುಧಾರ್ಥಿ ಹಾಸನದವ್ರು ಹಾಸನ ಹೌದೌದು ಅವರು ಮಾಡಿದ್ದಾರೆ ಬಹಳ ಅವ್ರ 40 ವರ್ಷ ಅವ್ರ ಜೀವನನೇ ಅದಕ್ಕೆ ಸಮಾಪ್ತಿಯಲ್ಲೂ ಇದಾರೆ ಸುಧಾರ್ಥಿ ಹೌದೌದು ಯಾಕೋ ಜನಗಳಿಗೆ ಇದು ಪೂರ್ತಿ ಇದಾಗ್ತಾ ಇಲ್ಲ ಅವ್ರ ಬೆಳಕಿಗೆ ಬರ್ತಾ ಇಲ್ಲ ಏನು ಕಾಲದ ಮಹಿಮೆನೇನೋ ಗೊತ್ತಿಲ್ಲ ದೈವಾನುಗ್ರಹ ಆಗ್ಬೇಕು ಬೆಳಕಿಗೆ ತುಂಬಾ ಸಂತೋಷ ಕಣ ಆಮೇಲೆ ಇನ್ನೊಂದು ನನ್ನ ಬೇಡಿಕೆ ನೀವು ಕನಕಗಿರಿ ಪೂಜ್ಯಪಾದ ಆಚಾರ್ಯ ಆಯುರ್ವೇದದ ಬಗ್ಗೆ ಮಾಡಿದ್ದಾರೆ ಕನಕಗಿರಿ ಮೈಸೂರ್ ಹತ್ರ ನಂಜನಗೂರು ಚಾಮರಾಜನಗರದ ಹತ್ರ ಇದ್ದು ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಮ್ಯಾನಿಪುಲೇಷನ್ ಇಲ್ಲ ಇವನಲ್ಲಿ ಇವ್ನ ನಡೆಯೋ ದಾರಿಲಿ ಏನ್ ಬಂದ್ರೆ ಅದನ್ನ ಬಿಡೋದಿಲ್ಲ ಏನ್ ಇದ್ರೆ ಅದನ್ನ ಹುಡುಕಿ ಹೋಗೋದು ಇಲ್ಲ ಅದು ದೇವ್ರಿಗೆ ಬಿಟ್ಬಿಟ್ಟಿದಾನೆ ಇವನು ಬೋಗಿ ಕಣ ನೀನು ಇಂಜಿನ್ ಹೇಳು ದೇವ್ರಿಗೆ ಹೇಳು ಇಂತ ಕಡೆ ಅಹೋರಾತ್ರ ಕರ್ಕೊಂಡೋಗಪ್ಪ ಅಂತ ನನಗೇನು ಹೇಳ್ತೀಯ ಇಂಜಿನ್ ಎಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತಾನೆ ಇವನು ಇಂಜಿನ್ ದೇವ್ರಂದ್ರೆ ಇಂಜಿನ್ ದೇವ್ರ ಇಂಜಿನ್ ನಾವು ಬೋಗಿಗಳು ನಾವೆಲ್ಲ ಬೋಗಿಗಳು ಹೌದೌದು ಬಹಳ ಸಂತೋಷ ನಿಮ್ ಮತ್ತೆ ಮಾತಾಡಿದಕ್ಕೆ 30 ವರ್ಷ ಸವಿ ನೆನಪುಗಳೆಲ್ಲ ನೆನಪು ಬಂತು ಥ್ಯಾಂಕ್ ಯು ಬಂಗಾರ್ ಇವತ್ ನಾನು ಇರೋದಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಅಯ್ಯೋ ದೊಡ್ಡ ಮಾತು ಹೇಳ್ಬಿಟ್ಟೆ ಕೊನೆಯಲ್ಲಿ ಹಂಗೆಲ್ಲ ಹೇಳ್ಬಾರ್ದಪ್ಪ ತುಂಬಾ ನಿಮ್ಮಿಂದ ನಿಮ್ ನೀವು ಕೊಟ್ಟ ಅನ್ನ ನಾನು ಬದುಕಿದ್ದೀನಿ ಓಕೆ ಆಯ್ತು ಥ್ಯಾಂಕ್ ಯು ಬಂಗಾರ್ ನಮಸ್ತೆ ನಮಸ್ತೆ